ज्ञान योगी अंतिम यात्री गमनस्ता अंत्य संस्कार सिद्धते आगदल आ जागे के सीएं बसवराज बोम्मई माजी सीएं बीएस यद्यूरपन केंद्र सचिव आगे प्रह्लाद जोशी सेर गण्यातिगण्यर आगमन आगे इन निम्स ज्ञान शरीर ज्ञान योगाश्रम तलते श्री कोठडिया मुंभागदल्ले चितेयन्न निर्माण विविध मठाधीशरु कूड़ा ಈ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುತ್ತಾರೆ ಆದರೆ ಶ್ರಾದ್ದಿಕ ವಿಧಿವಿಧಾನಗಳು ಯಾವುದೇ ರೀತಿಯಲ್ಲೂ ತನಗೆ ಅನಗತ್ಯ ಅಂತ ಶ್ರೀಗಳೇ ಹೇಳ್ಕೊಂಡಿದ್ದರಿಂದ ಬಹಳ ಸರಳವಾಗಿ ಅಲ್ಲಿ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ ಅಂದ್ರೆ ತನ್ನ ದೇಹವನ್ನು ಅಗ್ನಿಗೆ ಅರ್ಪಿತ ಮಾಡಬೇಕು ಅಂತ ಶ್ರೀಗಳೇ ಬಯಸಿದ್ರಿಂದ ಅವರ ಇಚ್ಛೆಯ ಪ್ರಕಾರನೇ ಅವರ ಆಶಯದ ಪ್ರಕಾರನೇ ಅಲ್ಲಿ ಸಂಪ್ರದಾಯವನ್ನು ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ इवर मनलो एर एक्स्ट्रा बेड्रूम होम स्टे बिजनेस अरवर लाभ मातरे फ्रीडम आपल डोडी हर नानून हाड़ी अंदर सर्वधर्म सम्मेलन नड़ीतु आ सम्मेलन हाड़ रिज आयु अदक्चुअली हाड़ी रफ वर्षन हर नानते अदने आलम आगे हर गे बंत वीडियो आगे ननगनते बे ऐनमाता आशीर्वाद ನಮಗೆಲ್ಲ ಖಂಡಿತ ಇನ್ನೊಂದು ಗೀತ ನಮ್ಮನ್ನ ಸಲ್ಲಿಸ್ಬೋದಾ ಓಕೆ ಅಂದ್ರೆ ಈಗ ನೀವು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಅವರನ್ನ ಅವರ ಬಗ್ಗೆ ನನಗೊಂದು ಅಧ್ಯಯನ ಮಾಡಿದಾಗ ಅಪ್ಪ ನಾವೆಲ್ಲ ಎಷ್ಟು ಮೂರ್ಖರು ಅಂತ ನಿಮಗೆ ಅನ್ನಿಸ್ತು ಅಂತ ಹೇಳಿ ಆಕ್ಚುಲಿ ನಾವು ತಿಳ್ಕೊಳ್ಳಕ್ಕೆ ನಾವು ತಿಳ್ಕೊಳ್ಳಲಿಲ್ಲ ಈ ಆಧ್ಯಾತ್ಮಿಕ ವಿಷಯದಲ್ಲಿ ನನಗನ್ಸುತ್ತೆ ಯಾರೇ ಶಿಕ್ಷಕರಾಗ್ಲಿ ಶಿಕ್ಷಕಿಯರಾಗ್ಲಿ ಒಂದು ಆಧ್ಯಾತ್ಮಿಕ ज्ञान नमें भाला मुख्य है या ना सामिवार व्यार्थी ना हैंडल माताी नमें भाला पेशेंस बे अदान नन सिद्धेश्वर स्वामी प्रवचनदलू विषय बेहतर हेल्तर और ज्ञान इला कड़े वेदोपनिषत् बे तक भगवत् चिंतने अदर जो वचन बे हेल्तर ಕವಿ ಯಾರು ಲೋಕ ಮಾನ್ಯ ಕವಿಗಳು ಸಾಹಿತಿಗಳು ಮತ್ತೆ ವಿಜ್ಞಾನಿಗಳ ಬಗ್ಗೆ ವಿಜ್ಞಾನಿಗಳು ಅಂತ ನಾನು ಹೇಳ್ಬಿಟ್ಟಾಗ ಅವರು ಒಂದೊಂದು ಸರಿ ಸುಮಾರು ಹೇಳ್ತಿರ್ತಾರೆ ಅದು ಒಂದೊಂದು ಮನುಷ್ಯ ಜೀವನ ಬಹಳ ಸರಳ ಇದೆ ನಾವು ಕಾಂಪ್ಲಿಕೇಟ್ ಮಾಡ್ಕೊಳ್ತೀವಿ ಒಂದು ಕಣದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಜೀವನ ಹೋಗುತ್ತೆ ಇವಾಗ ಎಲೆಕ್ಟ್ರಾನ್ ಯಾರು ಕಂಡುಹಿಡಿದಾರೆ ಜೆ ಜೆ ಥಾಮ್ಸನ್ ಅಂತ ಕಂಡುಹಿಡಿದಿದ್ದಾರೆ ಆ ಜೆ ಜೆ ಥಾಮ್ಸನ್ ಬಗ್ಗೆ ಅವರು ಸಾಕಷ್ಟು ಪುಸ್ತಕಗಳನ್ನ ಓದಿರ್ತಾರೆ ಒಂದು ಚಿಕ್ಕ ಒಬ್ಬರು ಕಲಾವಿದರನ್ನು ತಗೊಳ್ಳಿ ಅವರು ಯಾರಿಗೆ ಕುವೆಂಪುರು ದ ರಾ ಬೇಂದ್ರೆ ಅವ್ರದ್ದೆಲ್ಲ ಕೃತಿಗಳನ್ನು ಓದಿ ಅವರೇ ಒಬ್ಬರು ದೊಡ್ಡ ಕಾವ್ಯರ್ಷಿ ಆಗಿಬಿಟ್ಟಿದ್ದಾರೆ ಸಿದ್ದೇಶ್ವರ ಸ್ವಾಮಿಗಳು ಅವರ ಒಂದು ದೊಡ್ಡ ಪುಸ್ತಕ ವಚನ ನಿರ್ವಚನ ಅಂತ ಇದೆ ಆ ಪುಸ್ತಕ ನೋಡಿ ನಾನು ತಿಳ್ತಾ ಹೋಗ್ತಿದ್ದೆ ಎಲ್ಲೋ ಮುಳುಗೋಗ್ಬಿಡ್ತೀವಿ ಅನಿಸ್ಬಿಡುತ್ತೆ ನನಗೆ ವಚನಗಳ ಅರ್ಥ ಭಾವಾರ್ಥ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳದು ನಾನು ಹಿಂಗೆ ನಮ್ಮ ಒಬ್ಬರು ಫಿಲ್ಮ್ ಡೈರೆಕ್ಟರ್ ನಾಗಾಭರಣ ಅವ್ರ ಹತ್ರ ಒಂದು ಯಾವುದೋ ಕಾರ್ಯಕ್ರಮ ಹೋದಾಗ ಭೇಟಿಯಾಗಿದ್ದರು ಅವರು ಅಲ್ಲಮ್ಮ ಪ್ರಭು ಒಂದು ಪಿಕ್ಚರ್ ಮಾಡ್ತಾಯಿದ್ರು ನಾನು ಕೇಳಿದೆ ನೀವು ಸಿದ್ದೇಶ್ವರ ಸ್ವಾಮಿಗಳು ಬರೆದಿರೋಂಥ ಪುಸ್ತಕ ವಚನ ನಿರ್ವಚನ ಓದಿದ್ದೀರಾ ಅಂದರೆ ಅದೇ ನನ್ನ ಗೈಡ್ ಅಂತ ಹೇಳಿದ್ರು ಆ ಫಿಲ್ಮ್ಗೆ ನಾಗಾಭರಣ ಅವರು ಹೇಳ್ತಾಯಿದ್ರು ಇದೇ ನನ್ನ ಫಿಲ್ಮ್ಗೆ ಇದೇ ಗೈಡು ಅಂತ ಹೇಳಿ ಅಂದರೆ ನೋಡಿ ಅವರು ಯಾವ್ಯಾವ ಫೀಲ್ಡಲ್ಲಿ ಯಾರು ಮುಟ್ಟಲಿಲ್ಲ ಅವರನ್ನು ಎಲ್ಲರೂ ಮುಟ್ಟಿದ್ದೀವಿ ಅಂಥ ಒಂದು ಮಾಣಿಕ್ಯನ ಇವತ್ತು ನಾವು ಕಳಿಸ್ಕೊಡ್ತಾ ಇದ್ದೀವಿ ಎಲ್ಲೋ ಹೃದಯ ಭಾರ ಆಗಿದೆ ಒಂದ್ಸರಿ ಅವರು ಜೀವಂತವಾಗಿದ್ದಾರೆ ಅನಿಸುತ್ತೆ ಅವ್ರ ಧ್ವನಿ ಮೂಲಕ ನಾವು ಯೂಟ್ಯೂಬ್ಗಳಲ್ಲಿ ಮುಂಚೆ ಅದು ಸಿಗ್ತಾ ಇರಲಿಲ್ಲ ಅವರು ಯಾವುದೇ ಮಾಧ್ಯಮಕ್ಕೆ ಬಂದವರಲ್ಲ ಇತ್ತೀಚೆಗೆ ಅವರ ಆಶ್ರಮದವರೆಲ್ಲ ಅದನ್ನು ಯೂಟ್ಯೂಬ್ಗೆ ಹಾಕಿದ್ದಾರೆ ನಾವು ಅಟ್ಲೀಸ್ಟ್ ಅದನ್ನು ಕೇಳಿ ಅವರು ನಮ್ಮ ಜೊತೆ ಜೀವಂತವಾಗಿದ್ದಾರೆ ಅಂತ ಅನಿಸುತ್ತೆ ಕರೆಕ್ಟ್ ಈಗ ಅವರು ಪ್ರತಿ ಹಳ್ಳಿಗಳಿಗೆ ಹೋಗಿ ತಮ್ಮ ಜ್ಞಾನವನ್ನು ಹಂಚಬೇಕು ಅಂತ ಅವರು ಆಸೆ ಇದ್ದಿದ್ದು ಪ್ರತಿನಿತ್ಯ ಅದೇ ಕಾಯಕವನ್ನು ಅವ್ರು ಮಾಡ್ತಾ ಇದ್ರು ಮತ್ತು ಅವರ ದಿನಚರಿ ಬಗ್ಗೆನೂ ನಾವು ಮಾತಾಡ್ತಾ ಇದ್ವಿ ಬೆಳಗ್ಗೆ 4 ಗಂಟೆಗೆ ಹೇಳ್ತಾ ಇದ್ರು ಧ್ಯಾನ ಮಾಡೋದು ಬರೆಯೋದು 6 ಗಂಟೆ ನಂತರ ಪ್ರವಚನ ಅದು ಕರೆಕ್ಟಾಗಿ 40 ನಿಮಿಷ ತಮ್ಮ ಶಿಷ್ಯ ವರ್ಗಕ್ಕೆ ಪ್ರವಚನ ಕೊಡ್ತಾ ಇದ್ದಿದ್ದು ಅಂದರೆ ಆ ಟೈಮ್ ಸೆನ್ಸ್ ಅಂತ ಹೇಳ್ತಾರಲ್ಲ ಅದನ್ನು ಮೇಂಟೈನ್ ಮಾಡೋದು ಪ್ಲಸ್ ಈಗ ನೀವು ಬೆಂಗಳೂರಿಗೆ ಅವರನ್ನು ಕರೆಸಿದ್ರಲ್ವಾ ಈಗ ಅಲ್ಲಿಗೆ ಹೋಗೋದು ಬೇರೆ ಅವ್ರನ್ನ ಇಲ್ಲಿ ಬರಮಾಡಿಕೊಂಡಾಗ ಒಂದು ಗೆಸ್ಟ್ ನಮ್ಮದು ಸಿದ್ದಪ್ಪಾಜಿ ಅವ್ರು ಬಂದಿದ್ದಾರೆ ಏನೋ ಒಂದು ಸ್ಪೆಷಲಾಗಿ ಟ್ರೀಟ್ ಮಾಡಬೇಕು ಅಂತ ಸಹಜವಾಗೇ ನಿಮಗೆಲ್ಲ ಒಂದು ಆಸೆ ಇರುತ್ತೆ
ಆದರೆ ಅದನ್ನ ಯಾವುದನ್ನು ಅವರು ಸ್ವೀಕರಿಸ್ತಾ ಇರಲಿಲ್ಲ ಆ ಸಂದರ್ಭಗಳು ಹೆಂಗಿತ್ತು ಅವರು ಯಾವ ಏನು ತಗೊಂಡಿದ್ರು ಅವರು ಸ್ವೀಕರಿಸಲ್ಲ ಆದರೆ ಪುಸ್ತಕಗಳನ್ನು ತಗೊಂಡಿದ್ರೆ ಸ್ವೀಕರಿಸ್ತಾರೆ ನೀವೇನಾದರೂ ಅವರಿಗೆ ಗಿಫ್ಟ್ ಅಂತ ಕೊಡಬೇಕಿದ್ರೆ ಪುಸ್ತಕಗಳು ಕೊಟ್ಟುಬಿಟ್ರೆ ಬಹಳ ಖುಷಿ ಆಗ್ತಾರೆ ಅವರು ಮತ್ತೆ ಹೇಳ್ತಾರೆ ಆ ಬುಕ್ ಸ್ಟಾಲ್ ಇಂದ ಇಂತ ಪುಸ್ತಕ ಇದ್ರೆ ತಗೊಂಡು ಬನ್ನಿ ನೋಡಿ ಬಹುಶಃ ಯಾವುದೇ ಗಿಫ್ಟ್ ರೂಪದಲ್ಲಿ ಏನು ಕೊಟ್ಟರು ಅವ್ರು ತಗೊಳ್ತಿರ್ಲಿಲ್ಲ ಪುಸ್ತಕ ಮಾತ್ರ ಅದೇ ಅಲ್ಲೂ ಜ್ಞಾನ ಭಂಡಾರ ಆ ಜ್ಞಾನ ಅದನ್ನು ಮಾತ್ರ ಸ್ವೀಕರಿಸ್ತಾ ಇದ್ರು ಅವರು ಮತ್ತೆ ಅವರು ಇನ್ನೊಂದು ಏನು ಡಮ್ಮರುಗ ಅಂಥವೆಲ್ಲ ಅವ್ರು ಏನು ಇಷ್ಟಪಡಲ್ಲ ಸೈಲೆನ್ಸ್ ಸೈಲೆಂಟ್ ಇರಬೇಕು ಈ ಕಡೆ ಪಕ್ಷಿಗಳ ಕಲರವ ಇರಬೇಕು ಬೆಂಗಳೂರಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಕೂಟಕ್ಕೆ ಕರೆದಾಗ ಬೆಳಿಗ್ಗೆ 7-8 ಪ್ರವಚನ 7 ಗಂಟೆಗೆ ಯಾರು ಹಾಡ್ತಿರ್ತಾರೆ ನಿಮಗೂ ಗೊತ್ತಿ ಅಲ್ಲಿಂದ ಅಲ್ಲಿಂದ ಒಂದು ಹಾಕಿ ಪಕ್ಷಿಗಳು ಹೇಳ್ತಿರುತ್ತೆ ಅವ್ರ ಪ್ರವಚನವೂ ಹಾಗೇ ಶುರು ಆಗುತ್ತೆ ನೋಡ್ರಿ ಕಣ್ಣು ತೆಗೆದು ಮುಗಿಲು ನೋಡ್ರಿ ಅವರು ಒಂದೊಂದೇ ಲೈನ್ ಬರೀತಿರ್ತಾರೆ ಒಂದು ಫಾರ್ ಎಕ್ಸಾಂಪಲ್ ನಾವು ಎನಿಸೋ ಕೆಲಸ ಮಾಡಿದ್ರೆ ನಿಸರ್ಗ ನಮ್ಮನ್ನು ಕಳಿಸೋ ಕೆಲಸ ಮಾಡ್ತದಂತೆ ನಾವು ಅವ್ರ ಪ್ರಕೃತಿ ಪ್ರೇಮದ ಬಗ್ಗೆ ಮಾತಾಡೋಣ ಮೇಡಮ್ ಜೊತೆಗೆ ಒಂದಷ್ಟು ಹಾಡುಗಳ ಮೂಲಕ ಅವರಿಗೆ ಗೀತನ ಮನವನ್ನು ಸಲ್ಲಿಸೋಣ